ಜಗಳೂರು ಪಟ್ಟಣದ ಅಶ್ವಥ್ ರೆಡ್ಡಿ ನಗರದಲ್ಲಿ ಇಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿ ಲೋಕಸಭಾ ಚುನಾವಣೆ ಮತದಾನ ಕೆಲ ಹೊತ್ತು ಬಹಿಷ್ಕರಿಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ವಿಶ್ವಾಸ ಕೊಡ್ತಾರಾ, ನಮಗೆ ವ್ಯವಸ್ಥೆ ಮಾಡ್ಕೊಡ್ತಾರಾ, ತೊಂದರೆಗಳನ್ನ ದೂರ ಮಾಡ್ತಾರಾ, ಸಮಸ್ಯೆಗಳನ್ನ ತಂದಿಡ್ತೀರಾ? ಇದೇ ವೇಳೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕಂಪ್ಲಮ್ಮ ನಿಂದಿಸಿದ್ದಾರೆಂದು ಆರೋಪಿಸಿ ಕ್ಷಮೆ ಯಾಚಿಸುವಂತೆ ಒತ್ತಾಯಿಸಿದರು. ನೀರ್ ಸರಿಯಾಗಿ ಬರ್ತಾ ಇಲ್ಲ ಟ್ಯಾಂಕಿಗೆ, ದೂರ ಆಗುತ್ತೆ. ಪ್ರಶ್ನೆ ಓಣಿಗೆ ಒಂದ್ ಟ್ಯಾಂಕ್ ಇದ್ದಕ್ಕೆ ಸರ್, ನಮ್ಗೆ ಇಲ್ಲಿ ನೀರೇ ಸರಿಯಾಗಿ ಬರ್ತಾ ಇಲ್ಲ. ಒಂದ್ ಕಡೆ ಸೈಡ್ ಚರಂಡಿ, ಚರಂಡಿ ಏನು ವ್ಯವಸ್ಥೆ ಇಲ್ಲ ಸರ್. ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ನೀರು ಸರಿಯಾಗಿ ಬರ್ತಾ ಇಲ್ಲ ಸರ್. ನಿಮ್ಗೆ ನಮ್ಗೆ ಮೊದ್ಲೇ ಓಣಿಗೆ ಒಂದ್ ಟ್ಯಾಂಕರ್ ಬೇಕು ಸರ್. ನಮಗೆ ಇಲ್ಲಿಂದ ಹೋಗಕ್ ನೀರು ದೂರ ಆಗುತ್ತೆ. ಇಲ್ಲಿ ಬಾಳೆ ಕಿತ್ತೆ ನೀರಿಗೆ ನೀರೇ ಇಲ್ಲ ಕುಡಿಯೋಕೆ. ನೀರು ನಡೆಯಿಂದ ಎಲ್ಲ ಇದ್ ಮಾಡಿದ್ರೆ ಸರ್, ನಾವು ನೀರಿನ ಟ್ಯಾಂಕ್ ಆಗತಕ್ಕ ಚರಂಡಿ ರೋಡ್ ವ್ಯವಸ್ಥೆ ಆಗೋವರೆಗೂ ನಾವು ಓಟ್ ಹಾಕಲ್ಲ ಸರ್. ಇಲ್ಲ ಸರ್, ನಾವು ಓಟ್ ಮಾಡಲ್ಲ ಸರ್. ನಮಗೆ ನೀರಿನ ವ್ಯವಸ್ಥೆ, ಚರಂಡಿ ರೋಡ್ ಎಲ್ಲ ಏನಾಗಿಲ್ಲ ಸರ್. ನಮಗೆ ಪ್ರತಿ ಸಲ ಹಿಂಗೆ ಹೇಳ್ತಿದ್ರೆ ನಾವು ಓಟ್ ಮಾಡಲ್ಲ ಸರ್. ಜಾಸ್ತಿ ಇದೆ, ಜಾಸ್ತಿ ಇದೆ. ಇಷ್ಟು ದಿವಸ ಪಾಪ ನೀರು ಬಿಡೋ ಅವನು, ಇವರು ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ರು. ಇವತ್ತು ಅಕಸ್ಮಾತ್ ಕಂಪ್ಲೇಂಟ್ ಮಾಡಿ ಬಂದ್ಬಿಟ್ರೆ, ಇಲ್ಲಿ ಬಂದ ಮೇಲೆ ಪೈಪ್ ಪೈಪ್ಗಳು ಹಾಕಿದ್ರು. ಪೈಪ್ ಹಾಕಿದಾಗ ನೀರು ಹಿಡಿತಾ ಇದ್ರು, ಎಲ್ಲ ಜನ ಸಮಸ್ಯೆ ಇಲ್ಲ ಅಂತ ನೀರು ಹಿಡಿತಾ ಇದ್ರು. ಇಲ್ಲಿ ಒಂದು ಇರೋದು ಒಂದೇ ನಲ್ಲಿ, ಒಂದೇ ನಲ್ಲಿ ಇದ್ರು ಮೇಲೆ ಎಕ್ಸ್ಟ್ರಾ ಪೈಪ್ಗಳು ಹಾಕಿದ್ರೆ ನೀರು ಹಿಡಿತಿದ್ದಾರೆ. ಅವರು ಎಲ್ಲ ಜನಗಳಿಗೂ ಪೈಪ್ ಹಾಕಿದ್ರು, ಕೊಟ್ಟರೆ ನೀರು ಕೊಡ್ತಿದ್ದಾರೆ. ಆಯಮ್ಮ ಬಂದು ಅವನಿಗೆ ನೀರು ಬಿಡ, ಅವನಿಗೆ ರಾಮಚಂದ್ರ ಅನ್ನೋನಿಗೆ ಸಿಕ್ಕಾಪಟ್ಟೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾತಾಡಿ ಭಾಳ. ನಮಗೂ ನಾವೇನೋ ಕೇಳಿದ್ರು, ನೀವ್ಯಾರು ಕೇಳೋಕ್ಕೆ? ನಾನು ಅವ್ರ ಹತ್ರ ಮಾತಾಡ್ತೀನಿ. ನಮಗೂ ಅವಾಚ್ಯ ಶಬ್ದಗಳಿಂದ ಮಾತಾಡಿ ಈ ಥರ ಎಲ್ಲ ಪ್ರಾಬ್ಲಮ್ ಮಾಡೋದು. ಅದಕ್ಕೆ ಇಲ್ಲೇ ಜನ ಎಲ್ಲ ಸೇರ್ಕೊಂಡಾಗ ಜನಗಳಿಗೆ ಯಾವ ಥರ ಮಾತಾಡಿದರು ಇಲ್ಲ, ಈ ವೋಟ್ ಮಾಡೋದಿಲ್ಲ ಅಂತಂದೇಳಿ ಜನಗಳೆಲ್ಲ ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ. ಈಗ ಇದೇ ವೇಳೆ ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ತಿಮ್ಮಣ್ಣ ಉಜನೆಯವರು ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ ಎಂದು ಮತದಾರರಿಗೆ ಮನವೊಲಿಸಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳ ಪರವಾಗಿ ಕ್ಷಮೆ ಯಾಚಿಸಿ ಬಹಿಷ್ಕಾರ ಹಿಂಪಡಿಸಿದರು. ಜಗಳೂರು ಹೊರವಲಯದ ಅಶ್ವಥ್ ರೆಡ್ಡಿ ನಗರದ ಒಂದು ನಿವಾಸಿಗಳು ಇಂದು ತುಂಬ ಬೇಸರವಾಗಿ ನಮ್ಮ ಈ ಒಂದು ಅಶ್ವಥ್ ರೆಡ್ಡಿ ನಗರಕ್ಕೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ, ಸ್ವಚ್ಛತೆ ಇಲ್ಲ, ಕುಡಿಯುವ ನೀರಿನ ಒಂದು ಕೊರತೆ ಇದೆ, ಮತ್ತು ಇಲ್ಲಿ ಯಾವುದೇ ರೀತಿಯಂತಹ ಒಂದು ಹಕ್ಕುಪತ್ರಗಳು ವಿತರಣೆ ಆಗಿಲ್ಲ ಅಂತಂದೇಳಿ ತುಂಬ ಬೇಸರದಿಂದ ನಾವು ಮತದಾನವನ್ನು ಬಹಿಷ್ಕರಿಸುತ್ತೇವೆ ಅಂತಂದೇಳಿ ಅಂದಾಗ ನಾವು ಇಲ್ಲಿ ಬರಲೇಬೇಕಾಯಿತು. ಬಂದು ಅವರ ಒಂದು ಎಲ್ಲ ಮುಖಂಡರ ಮತ್ತು ಎಲ್ಲ ಇಲ್ಲಿ ನಿವಾಸಿಗಳ ಒಂದು ಮನವನ್ನು ಉಳಿಸಿ ನಮ್ಮ ಓಲೈಕಿಗೆ ಅವರು ಬೆಲೆಯನ್ನು ಕೊಟ್ಟು ತಮ್ಮ ಮತದಾರ ಬಹಿಷ್ಕಾರ ಬಯಸ್ತಾರೆ.